ಈಗ ಪಸ್ಕದ ಹಬ್ಬ ಅಂದರೆ ಹುಳಿಯಿಲ್ಲದ ರೊಟ್ಟಿಯನ್ನು ತಿನ್ನುವ ದಿವಸಗಳು ಹತ್ತಿರ ಬಂದವು. ಯೇಸು ಪೇತ್ರನಿಗೂ ಮತ್ತು ಯೋಹಾನನಿಗೂ ಪಸ್ಕದ ಊಟ ಸಿದ್ಧಪಡಿಸಲು ಕಳುಹಿಸಿದನು. ನಾನು ಶ್ರಮೆ ಅನುಭವಿಸುವುದಕ್ಕೆ ಮುಂಚೆ ನಿಮ್ಮ ಸಂಗಡ ಪಸ್ಕದ ಊಟ ಮಾಡಲು ಅಪೇಕ್ಷಿಸುತ್ತೇನೆ. ನಾನು ಹೇಳುತ್ತೇನೆ, ಇದು ದೇವರ ರಾಜ್ಯದಲ್ಲಿ ನೆರವೇರುವ ತನಕ ಇನ್ನು ಮೇಲೆ ಪಸ್ಕದ ಊಟ ಮಾಡುವುದೇ ಇಲ್ಲ. ಸ್ತುತಿಗೆ ಪಾತ್ರನಾದ ಓ ಕರ್ತನೇ, ವಿಶ್ವದ ಒಡೆಯನೇ, ದ್ರಾಕ್ಷಾಫಲದಿಂದ ರಸವನ್ನು ಕೊಡುವ ನಿನಗೆ ಸ್ತೋತ್ರ. ಇದನ್ನು ತೆಗೆದುಕೊಂಡು ನಿಮ್ಮಲ್ಲಿ ಹಂಚಿಕೊಳ್ಳಿರಿ. ಇಂದಿನಿಂದ ದೇವರ ರಾಜ್ಯವು ಬರುವ ತನಕ ನಾನು ದ್ರಾಕ್ಷಾರಸವನ್ನು ಕುಡಿಯುವುದೇ ಇಲ್ಲವೆಂದು ನಿಮಗೆ ಹೇಳುತ್ತೇನೆ. ಸ್ತುತಿಗೆ ಪಾತ್ರನಾದ ಓ ಕರ್ತನೇ, ವಿಶ್ವದ ಒಡೆಯನೇ, ಭೂಮಿಯಿಂದ ಆಹಾರ ಕೊಡುವ ನಿನಗೆ ಸ್ತೋತ್ರ. ಇದು ನಿಮಗೋಸ್ಕರ ಕೊಟ್ಟಿರುವ ನನ್ನ ದೇಹ. ನನ್ನನ್ನು ನೆನೆಸಿಕೊಳ್ಳುವ ಹಾಗೆ ಹೀಗೆ ಮಾಡಿರಿ. ಈ ಪಾತ್ರೆಯು ನಿಮಗೋಸ್ಕರ ಸುರಿಸಲ್ಪಡುವ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆ. ಆದರೆ ನೋಡಿರಿ, ನನ್ನನ್ನು ಹಿಡುಕೊಡುವವನು ನನ್ನ ಮೇಜಿನ ಮೇಲೆ ಕೈಯಿಟ್ಟು ಊಟ ಮಾಡುತ್ತಿದ್ದಾನೆ. ಮನುಷ್ಯಕುಮಾರನು ನೇಮಕದ ಪ್ರಕಾರ ಹೊರಟು ಹೋಗುತ್ತಾನೆ, ಸರಿ. ಆದರೆ ಆತನನ್ನು ಹಿಡುಕೊಡುವವನ ಗತಿ ಏನು ಹೇಳಲಿ? ಇದಾಗದು. ಇಲ್ಲ, ಇದಾಗದು. ಇದು ಅಸಾಧ್ಯ. ಕರ್ತನೆ ಆ ದ್ರೋಹಿಯ ಹೆಸರೇನೋ?